ಡೆಪ್ತ್ ಆಫ್ ಫೀಲ್ಡ್ಗೆ ಬೇಕಾದ ಮುಖ್ಯವಾದ ಅಂಶಗಳನ್ನು ಒಟ್ಟು ಮೊತ್ತವಾಗಿ ಬೇಕಾದಷ್ಟೇ ನೀಡುತ್ತದೆ. ಅಪರ್ಚರ್ ಎರಡು ವಿಧದಲ್ಲಿ ನೆರವಾಗುತ್ತೆ. ಮೊದಲನೇದಾಗಿ ಇದು ಲೆನ್ಸ್ನೊಳಗೆ ಹೋಗೋ ಲೈಟ್ನ ಅಳತೆಯನ್ನು ನಿಯಂತ್ರಿಸಲು ನೆರವಾಗುತ್ತೆ. ಎರಡನೇದಾಗಿ ಒಂದು ಇಮೇಜ್ನ ಡೆಪ್ತ್ ಆಫ್ ಫೀಲ್ಡ್ನ ಸೃಷ್ಟಿಸಲು ನಮಗೆ ನೆರವಾಗುತ್ತೆ. ಈಗ ನಾವು ಅಪರ್ಚರ್ ಹೇಗೆ ಲೆನ್ಸ್ನೊಳಗೆ ಹೋಗೋ ಲೈಟ್ನ ಅಳತೆ ನಿಯಂತ್ರಿಸಲು ನೆರವಾಗುತ್ತೆ ಅಂತ ನೋಡೋಣ. ಅಪರ್ಚರ್ನ ಎಫ್ ಸ್ಟಾಪ್ಸ್ಗಳಿಂದ ಅಳತೆ ಮಾಡಲಾಗುತ್ತೆ. ಮುಖ್ಯವಾದ ವಿಷಯ ಅಂದ್ರೆ ಎಷ್ಟು ಚಿಕ್ಕದಾಗಿ ಅಪರ್ಚರ್ ತೆಗೆದಿರುತ್ತೋ ಅಷ್ಟು ದೊಡ್ಡದಾಗಿ ಎಫ್ ಸ್ಟಾಪ್ಸ್ಗಳ ಸಂಖ್ಯೆ ಇರುತ್ತೆ. ಎಷ್ಟು ದೊಡ್ಡದಾಗಿ ಅಪರ್ಚರ್ ತೆಗೆದಿರುತ್ತೋ ಅಷ್ಟು ಚಿಕ್ಕದಾಗಿ ಎಫ್ ಸ್ಟಾಪ್ಸ್ಗಳ ಸಂಖ್ಯೆ ಇರುತ್ತೆ. ಇದಕ್ಕೆ ಅರ್ಥವೇನೆಂದರೆ ದೊಡ್ಡದಾಗಿ ತೆರೆದಿರೋ ಅಪರ್ಚರ್ಗಳ ಎಫ್ ಸ್ಟಾಪ್ ಸಂಖ್ಯೆ F1.4, F2, F2.8 ಮತ್ತು ಚಿಕ್ಕದಾಗಿ ತೆರೆದಿರೋ ಅಪರ್ಚರ್ನ ಎಫ್ ಸ್ಟಾಪ್ ಸಂಖ್ಯೆ F11, F16, F22 ಇರುತ್ತೆ. ಒಂದು ಫ್ರೇಮನ್ನ ಶೂಟ್ ಮಾಡುವಾಗ ನಮ್ಮ ಅಪರ್ಚರ್ನ ತೆರೆದು ಅಥವಾ ಮುಚ್ಚುವುದರ ಮೂಲಕ ನೋಡಿದ್ರೆ ಇದು ಲೆನ್ಸ್ನ ಒಳಗೆ ಹೋಗೋ ಲೈಟ್ನ ಒಟ್ಟಾರೆ ಅಳತೆಯನ್ನ ನಾವು ಬದಲಾಯಿಸುತ್ತೇವೆ. ಉದಾಹರಣೆಗೆ ನಾವು ನಮ್ಮ ಅಪರ್ಚರ್ನ F5.6 ನಿಂದ F4ಗೆ ಬದಲಾಯಿಸುವಾಗ ಅಪರ್ಚರ್ ಅನ್ನು ತೆರೆಯುವುದರಿಂದ ಲೆನ್ಸ್ನೊಳಗೆ ಅಧಿಕ ಮಟ್ಟದ ಲೈಟ್ ಒಳಗೆ ಹೋಗುತ್ತೆ. ಅದೇ ರೀತಿ ನಾವು ಅಪರ್ಚರ್ನ F5.6 ನಿಂದ F8ಗೆ ಬದಲಾಯಿಸಿದ್ರೆ ನಾವು ತೆರೆದಿರೋ ಭಾಗ ಕಡಿಮೆ ಆಗುವುದರಿಂದ ಲೆನ್ಸ್ನೊಳಗೆ ಕಡಿಮೆ ಲೈಟ್ ಹೋಗುತ್ತೆ. ಲೆನ್ಸ್ನೊಳಗೆ ಹೋಗೋ ಲೈಟ್ನ ಪ್ರಮಾಣದಲ್ಲಿ ಏರ್ಪಡೋ ಈ ಬದಲಾವಣೆಯೇ ಸ್ಟಾಪ್ ಆಫ್ ಲೈಟ್ ಎಂದು ಹೇಳಲ್ಪಡುತ್ತೆ. ಈಗ ನಾವು ಇನ್ನೊಂದು ಉದಾಹರಣೆ ಜೊತೆ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ನಾನು ಪಿಕ್ಚರ್ ತೆಗೆಯುವಾಗ ನನ್ನ ಅಪರ್ಚರ್ನ F8 ನಿಂದ F16ಗೆ ಬದಲಾಯಿಸ್ತೀನಿ. ಹಾಗಾದ್ರೆ ನಾನು ಎಷ್ಟು ಸ್ಟಾಪ್ಸ್ ಆಫ್ ಲೈಟ್ ಕಳೆದುಕೊಂಡಿರ್ತೀನಿ? ನಾನು ಮೊದಲು F8 ನಿಂದ F11ಗೆ ಹೋಗ್ತೀನಿ, ಇದು ಒಂದು ಸ್ಟಾಪ್ ಆಫ್ ಲೈಟ್. ಮತ್ತೆ ನಾನು F11 ಇಂದ F16ಗೆ ಹೋಗ್ತೀನಿ, ಇದು ಇನ್ನೊಂದು ಸ್ಟಾಪ್ ಆಫ್ ಲೈಟ್. ಹಾಗಾಗಿ ಸಂಪೂರ್ಣವಾಗಿ ನನ್ನ ಅಪರ್ಚರ್ ಅನ್ನ F8 ನಿಂದ F16ಗೆ ಕಡಿತಗೊಳಿಸ್ತೀನಿ. ಇದರಿಂದ 2 ಸ್ಟಾಪ್ಸ್ ಆಫ್ ಲೈಟ್ ಆಗುತ್ತೆ.